ಬೇರೆ ಅಂಗನವಾಡಿ ಕೇಂದ್ರದಿಂದ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬೆನಿಫಿಷರಿ ಮೈಗ್ರೇಷನ್ ಮಾಡಿಕೊಳ್ಳುವುದು ಹೇಗೆ ಹಾಯ್ ಎವ್ರಿ ಒನ್ ಐ ಆಮ್ ಸುದೀಪ್ ತಾಲ್ಲೂಕು ಕೋ ಆರ್ಡಿನೇಟರ್ ಹೊನ್ನಾಳಿ ಬೇರೆ ಅಂಗನವಾಡಿ ಕೇಂದ್ರದಿಂದ ನಿಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬೆನಿಫಿಷರಿ ಮೈಗ್ರೇಷನ್ ಮಾಡಿಕೊಳ್ಳುವುದು ಹೇಗೆ ಮಾಡಿದ್ರೆ ಯಾರು ಮಾಡಬೇಕು ಸೆಂಡರ್ ಅಥವಾ ರಿಸೀವರ್ ಅಂತ ಗೊಂದಲ ಮೈಗ್ರೇಷನ್ ಮಾಡಬೇಕಾದವರಾದರೂ ಯಾರು ಆ್ಯಕ್ಚುಲಿ ರಿಸೀವರ್ ಕರೆಕ್ಟ್ ಅದು ಹೇಗೆ ಎಂದು ನಾನು ತಿಳಿಸ್ತೀನಿ ಈ ದಿನ ನಿಮ್ಮ ಅಂಗನವಾಡಿಗೆ ಬೇರೆ ಅಂಗನವಾಡಿಯಿಂದ ಒಂದು ಫಲಾನುಭವಿ ವಲಸೆ ಬಂದಿರುತ್ತೆ ಈಗ ನೀವು ಅವರ ಮಾಹಿತಿನ ಪೋಷಣ್ ಟ್ರಾಕರ್ನಲ್ಲಿ ಹೊಸದಾಗಿ ಎಂಟ್ರಿ ಮಾಡಬೇಕಾ ತಪ್ಪು ಎಂಟ್ರಿ ಮಾಡಿದ್ರೆ ಬೆನಿಫಿಷರಿ ಆಲ್ರೆಡಿ ಎಕ್ಸಿಸ್ಟ್ ಎಂದು ತೋರಿಸುತ್ತೆ ಹಾಗಾದರೆ ಬೇರೆ ಅಂಗನವಾಡಿ ಕೇಂದ್ರದಿಂದ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ವಲಸೆ ಬಂದ ಫಲಾನುಭವಿನ ಪೋಷಣ್ ಟ್ರಾಕರ್ನಲ್ಲಿ ರಿಜಿಸ್ಟರ್ ಮಾಡೋದಾದರೂ ಹೇಗೆ ಗಮನವಿಟ್ಟು ನೋಡಿ ಹೇಗೆ ಎಂಬುದನ್ನು ತಿಳಿಸುತ್ತೇನೆ ಪೋಷನ್ ಟ್ರ್ಯಾಕರ್ನಲ್ಲಿ ಕೆಳಭಾಗದಲ್ಲಿ ಮೋರ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಬೆನಿಫಿಷರಿ ಮೈಗ್ರೇಷನ್ನ ಆಯ್ಕೆ ಮಾಡಿಕೊಳ್ಳಿ ಮೈಗ್ರೇಟ್ ಬೆನಿಫಿಷರಿ ಅಂತ ಕೊಡಿ ಫಲಾನುಭವಿ ಈ ಹಿಂದೆ ಬೇರೆ ಅಂಗನವಾಡಿ ಆಗಿದ್ದ ಸಂದರ್ಭದಲ್ಲಿ ಕೊಟ್ಟಿದ್ದಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನಂತರ ಫಲಾನುಭವಿಯ ಆಧಾರ್ ಕಾರ್ಡ್ನಲ್ಲಿರುವಂತೆ ನೇಮನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ನಂತರ ಆ ಮೊಬೈಲ್ಗೆ ವೇಟಿ ಟಿ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿದಾಗ ಐ ಹ್ಯಾವ್ ಕನ್ಸೆಂಟ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ ನಂತರ ವೆರಿಫೈ ಕೊಡಿ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿಕೊಂಡು ಡೇಟ್ ಆಫ್ ಬರ್ತನ್ನು ಕೊಡಬೇಕು ನಂತರ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಆಧಾರ್ ನಂಬರ್ ಫೋನ್ ನಂಬರ್ ವ್ಯೂ ಆಗುತ್ತೆ ಮೈಗ್ರೇಟ್ ಕೊಡಬೇಕಿಲ್ಲಿ ಬೆನಿಫಿಷರಿ ಮೈಗ್ರೇಷನ್ ಈ ಸಂಡರ್ ಪ್ರೋಸೆಸ್ ಅಂತ ತೋರಿಸುತ್ತೆ ನಂತರ ವ್ಯೂ ಮೈಗ್ರೇಟ್ ಪ್ರೊಫೈಲ್ ಕೊಡಬೇಕು ಪ್ರೊಫೈಲಲ್ಲಿ ಮೈಗ್ರೇಟ್ ಆಗಿರೋ ಬೆನಿಫಿಷರಿ ವ್ಯೂ ಆಗುತ್ತೆ ನಂತರ ಲಾಗೌಟ್ ಮಾಡಬೇಕು ಲಾಗೌಟ್ ಮಾಡಿ ಪುನಃ ಲಾಗಿನ್ ಆಗಿ ಬೆನಿಫಿಷರಿಗೆ ಹೋಗಿ ಮೈಗ್ರೇಟ್ ಆಗಿರೋ ಅಂತಹ ಮಗುನ ಸರ್ಚ್ ಮಾಡಬೇಕು ಬಂದಿದೆ ಈಗ ಬೆನಿಫಿಷರಿ ಮೈಗ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಯ್ತಲ್ವಾ ನಿಮಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗುತ್ತದೆ ಎಂದು ಭಾವಿಸಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು